ಸ್ವಾಮಿ, ನೀವು ಸಚಿವರಾಗಿ ಇಷ್ಟೊತ್ತಿನ ರಾತ್ರಿ ಇನ್ನೊಬ್ಬರ ಮನೆ ಹೆಣ್ಮಕ್ಳನ್ನ ನಿಮ್ಮನೆ ಕಳಿಸು ಅಂತ ಹೇಳ್ತಿದ್ದೀರಲ್ಲ, ನಿಮ್ ಬಾಯಾದ್ರೂ ಹೇಗ್ರಿ ಬರುತ್ತೆ? ನಾನು ಅವ್ರ ಅಪ್ಪಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಮಗಳನ್ನ ಅಲ್ಲಿ ಕಳ್ಸೋಕ್ ಸಾಧ್ಯನೇ ಇಲ್ಲ. ಇನ್ಯಾವತ್ತಿಗೂ ನನ್ನ ಮಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕಳಿಸೋದಿಲ್ಲ. ನನ್ನ ಮಗಳು ಎಡಗಾಲಲ್ಲ, ಅವಳು ನೆರಡೂ ಕೂಡ ನಿಮ್ಮ ಮನೆ ಮೇಲೆ ಬೀಳೋದಿಲ್ಲ. ದೊಡ್ಡದಾಗ ಫೋನ್ ಮಾಡ್ಬಿಟ್ಟ ಸಚಿವ ಅಂತೆ ಸಚಿವ. ಯಾಕ್ರಿ ಹಾಗ ಮಾತಾಡ್ತೀರಾ? ಮಾತಾಡಿ ತಪ್ಪಾಯ್ತೆ, ನಯವಾಗಿ ವಿನಯವಾಗಿ ಮಾತಾಡ್ಬೇಕಾಗಿತ್ತೇನೋ. ಏ ಸುಶೀಲ, ಆ ಮಂತ್ರಿ ಮಗ ಜ್ವರ ಬಂದು ನರಳತಾ ಇದ್ದಾನಂತೆ, ಅದಕ್ಕೆ ಈ ಮಧ್ಯರಾತ್ರಿನಲ್ಲಿ ನನ್ನ ಮಗಳನ್ನ ಅವ್ರ ಮನೆಗೆ ಕಳಿಸ್ಕೊಡ್ಬೇಕಾಗಿತ್ತಂತೆ, ಇದು ಸರಿನೋ? ಭೀಕರಾಗಿ ಗೀತನ್ ಕಳಿಸ್ಕೊಡು ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಗೀತಾ ಅಲ್ಲಿಗೆ ಹೋಗಿಲ್ವಾ? ಅಥವಾ ಗೀತಾ ಹೋಗಿರೋದು ಭೀಕರಿಗೆ ಗೊತ್ತಿಲ್ವಾ? ಅವ್ರು ದೊಡ್ಡವ್ರ ಕಣೆ, ಅವ್ರಿಗೇನ್ ಗೊತ್ತು ಈ ಪಾಪದವ್ರ ಸಂಕಟ? ಇನ್ನೊಂದ್ಸರಿ ಫೋನ್ ಮಾಡಯ್ಯ, ಇದೇ ನಿನ್ಗೆ. ನಿನ್ನ ಮಗಳನ್ನ ಕಳಿಸ್ಕೊಡು ಅಂತ ಅಂದ್ರೂ ಅವನು ಕಳಿಸ್ಕೊಡ್ಲಿಲ್ಲ. ಅಂದ್ರೆ ಇದು ಭಾವಜಿಯ ಸೋಲು. ಈ ಸೋಲು ನಮಗೆ ಯಾಕೆ ಗೆಲುವಾಗಬಾರದು? ಅಂದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಏನೇ ಇದ್ರು ನೇರವಾಗಿ ಹೇಳು, ಈಗ ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ಅಷ್ಟು ತಾಳ್ಮೆ ನನಗಿಲ್ಲ. ತಂಗ್ಯವ್ವ, ನಾನು ವಿಜಿ ತಲೆಗೊಂದು ಹುಳ ಬಿಡ್ತೀನಿ. ಹುಳ ಯಾವುದು ಅಂತಂದ್ರೆ, ನೋಡಪ್ಪ ವಿಜಿ, ನಿನ್ನಪ್ಪ ನಿನ್ನ ಮಾವನಿಗೆ ಫೋನ್ ಮಾಡಿದ್ರು ಕಣೋ. ಏಕವಚನ, ಅದೇನ್ ಮಾಡ್ತೀಯ? ಮಾಡ್ಕೊಳ್ಳಯ್ಯ. ಮತ್ತೊಮ್ಮೆ ಏಕವಚನ ಕಣೋ ವಿಜಿ, ಭಾವಜಿಗೆ ಅವಮಾನ ಮಾಡಿದ್ರು ಕಣೋ ನಿನ್ನ ಮಾವ. ಅಂತ ಹೇಳ್ತೀನಿ. ಹೆಂಗೆ ತಂಗ್ಯವ್ವ? ಅದರಿಂದ ಏನಾಗುತ್ತೆ? ಹುಚ್ಚಂಪಾಟಿ ಹೊಡೆದ್ರು ತಾನು ಹಿಂದೆಂದೋ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನ್ಕೋತೀನಿ ಅಂತಿರೋ ವಿಜಿಗೆ ಈಗ ಶ್ರೀನಿವಾಸು ನಿಮ್ಮ ಅಪ್ಪಂಗೆ ಅವಮಾನ ಮಾಡಿದ್ರು ಅಂದಿದ ತಕ್ಷಣ ಏನಾಗಕ್ಕೆ ಸಾಧ್ಯ ಅಣ್ಣ? ನೀನು ಪಟಾಕಿನ ಪೊಟ್ಟು ಮಾಡಿದ್ರಲ್ಲಿ ಹುಷಾರು ತಂಗ್ಯವ್ವ. ತಂಗ್ಯವ್ವ, ಅಲ್ಲೇ ಇರೋದು ರಿಯಲ್ ಟ್ವಿಸ್ಟ್. ನಿಮ್ದು ವಿಷಯ ಗೊತ್ತಾ? ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ಪ್ರೀತಿ ಮಾಡ್ತಿರೋ ಹುಡುಗ ತನ್ನ ಹುಡುಗಿ ತನಗೆ ಏನು ಬೇಕಾದರೂ ಹೇಳಿದರೆ ಅವನು ಸಹಿಸ್ಕೊಂಡ. ಹುಳಿ ಹಿಂಡಿ ಗೀತಾ ಮೇಲಿನ ಪ್ರೀತಿ ಒಡೆದೋಗೋ ಥರ ಮಾಡಬಾರ್ದು. ಪ್ಲಾನ್ ಚೆನ್ನಾಗಿದೆ, ವರ್ಕ್ ಆಗುತ್ತೆ ಅಂತೀಯ? ಇಂಥ ಪ್ರಯತ್ನ ಇಷ್ಟಪಟ್ಟಿಲ್ಲ ತಂಗ್ಯವ್ವ ನಾವು. ಇವಾಗ ಒಂದು ಪಡೋಣ ಬಿಡು. ಯಾವನು ಗೊತ್ತು, ಮಧ್ಯರಾತ್ರಿ ಗುರು ಮನೆ ಬದಲಾಯಿಸಿದ್ರೆ. ನೀನು ಹೋಗು ತಂಗ್ಯವ್ವ, ಆರಾಮಾಗಿ ಮಲ್ಕೊ, ಹೋಗು, ಟಚ್ ಮಾಡು, ಹೋಗು. ಸರಿ, ಓವರ್ ಆಕ್ಟ್ ಮಾಡಿ ವಿಜಿಗೆ ಅನುಮಾನ ಬರೋ ಥರ ಮಾಡಬೇಡ. ಮಾತು ಸಹಜವಾಗಿದ್ದಷ್ಟು ನಿಜ ಅನ್ನೋ ನಂಬಿಕೆ ಬರುತ್ತೆ. ನಾಟಕ ಮಾಡೋಕ್ಕೆ ನನಗೆ ನೀನು ಹೇಳ್ಕೊಡೋದ? ಅದರಲ್ಲಿ ನಾನು ನಿನ್ನ ಅಣ್ಣ. ಇಲ್ಲಾಂದ್ರೂ ನಾನು ನಿನ್ನ
ಅಲ್ಲಿ ತನಕ ನಿನ್ ಮದುವೆ ಯಾರ ಜೊತೆನೂ ಆಗದಾಗೆ ತಡಿಯೋದು ನನ್ನ ಜವಾಬ್ದಾರಿ. ವಾರದಲ್ಲೇ ನನಗೊಂದು ಸಂಬಂಧ ನೋಡಿ ನಿಶ್ಚಯ ಮಾಡ್ತೀನಿ ಅಂದಿದ್ದಾರೆ. ಅವ್ರು ಏನೇ ಮಾಡಿದ್ರು ಅದು ಯಾವುದು ನಡೆಯಲ್ಲ ಗೀತ. ಯಾಕಂದ್ರೆ ನಾನ್ ನಿನ್ ಜೊತೆಗಿದ್ದೀನಿ. ಯಾಕೋ ಭಯ ಆಗ್ತಿದೆ ಕಣೋ. ಏನಿದು ವಿಜಿ ರೂಮಲ್ಲಿ ಲೇಡೀಸ್ ವಾಯ್ಸ್ ಕೇಳಿಸ್ತಿದೆಯಲ್ಲ. ನನಗೆ ನಿನ್ ಮಾತಿನ ಮೇಲೆ ನಂಬಿಕೆ ಇದೆ ವಿಜಿ. ಆದ್ರೆ ನನ್ನ ಅಪ್ಪ ಅವ್ರ ದಾರಿಗೆ ಅಡ್ಡ ಬಂದೆ ಅಂತ ನಿನಗೆ ಶಿಕ್ಷೆ ಕೊಡ್ತಾರ ನೋಡು. ಅದು ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡುಗುತ್ತೆ ವಿಜಿ. ಯಾರು ಈ ಕನ್ಯೆ? ಗೀತಾ ಆಗಿರ್ಬೋದ? ಚಾನ್ಸೇ ಇಲ್ಲ. ಮೋಸ್ಟ್ಲಿ ವಿಜಿ ಅವಳು ವಾಯ್ಸಲ್ಲೂ ಮಾತಾಡಿ ಏಕಪಾತ್ರ ಅಭಿನಯ ಮಾಡ್ತಿರ್ಬೇಕು. ಎದುರ್ಕೋಬೇಡ ಗೀತಾ, ನನಗೇನೂ ಆಗೋದಿಲ್ಲ. ನನ್ನ ಪ್ರೀತಿ ನನ್ನ ಜೊತೆಗಿರೋವರೆಗೂ ನಾನು ಸೋಲೋ ಮಾತೇ ಇಲ್ಲ. ಪಾಪ ಗೀತಾ ಗೀತಾ ಅಂತ ಕನವರಿಸಿ ಅವಳು ಬರೋದಿಲ್ಲ ಅಂತ ಕನ್ಫರ್ಮ್ ಆಗಿ ಅವಳೇ ತುತ್ತು ಕೊಡೋ ತರ ಇಮ್ಯಾಜಿನೇಷನ್ ಹೋಗ್ತಾ ಇದ್ದಾನೆ ನಮ್ಮ ಹುಡುಗ. ಯಾವ್ದಕ್ಕೂ ಒಂದು ಸಾರಿ ಬಗ್ಗಿ ನೋಡುವ. ಇದು ಹೇಗೆ ಸಾಧ್ಯ ಅಂದ್ರೆ ಗೀತಾ ನಿಜವಾಗ್ಲೂ ಬಂದಿದ್ದಾಳೆ? ಯಪ್ಪ ಎಂಥ ಕಿಲಾಡಿಯವಳು! ನಮ್ಮ ಕಣ್ ತಪ್ಪಿಸಿ ವಿಜಿ ರೂಮ್ ಒಳಗಡೆ ಬಂದಿದ್ದಾಳಲ್ಲ ಹೀರೋ. ನೀನಾಗಿದೆ ಇವತ್ತು ಹಬ್ಬ. ಹೊತ್ತಾಯ್ತು, ಇನ್ನು ಏನ್ರಿ ಯೋಚನೆ ಮಾಡ್ತಾ ಇದ್ದೀರಾ? ತುಂಬಾ ಸ್ಟ್ರೈನ್ ಆಗಿದ್ದೀರಾ, ಹೋಗಿ ಮಲ್ಕೋಬಾರ್ದ? ವಿಜಿ ಊಟ ಮಾಡಿಲ್ಲ, ಮಾತ್ರೆ ತಗೊಂಡಿಲ್ಲ. ಅವನು ಹೇಗೆ ಹುಷಾರಾಗ್ತಾನೆ? ಹೀಗಿರುವಾಗ ನನ್ಗೆ ಹೇಗೆ ನಿದ್ದೆ ಬರುತ್ತೆ ಬಾನು? ಎದ್ದಾಳೆ. ಅಲ್ಲ ರೀ, ನಿಮಗೆ ನನ್ನ ಮೇಲಿದ್ದ ನಂಬಿಕೆ ಹೊರಟೋಯ್ತಾ? ಇಷ್ಟು ವರ್ಷ ವಿಜಿಗೆ ಊಟ ಮಾಡಿಸಿದ್ದು ನಾನು, ಈಗ ಆ ಕೆಲಸ ಮಾಡೋದಕ್ಕೆ ಆ ಗೀತಾನೇ ಬರಬೇಕಾ? ನೋಡಿ, ನನ್ನ ಮಗನಿಗೆ ನಾನೇ ಊಟ ಮಾಡಿಸ್ತೀನಿ,
ಅವನಿಗೆ ಟ್ಯಾಬ್ಲೆಟ್ ಕೊಟ್ಟು ಅವನು ಮಲಗಿದ ಮೇಲೆ ನಾನು ಮಲಗೋದು.